ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಮಂಗಳೂರು ಬಾಂಬ್ ಸ್ಫೋಟದ ಆರೋಪಿ ಆದಿತ್ಯರಾವ್ ಸದ್ಯ ಪೊಲೀಸರ ವಶದಲ್ಲಿದ್ದಾನೆ. ಪೊಲೀಸರು ವಿಚಾರಣೆ ವೇಳೆ ಹಲವು ಸ್ಫೋಟಕ ವಿಚಾರಗಳನ್ನು ಬಾಯಿಬಿಟ್ಟಿದ್ದಾನೆ. ಬಾಂಬ್ ಇಟ್ಟಿದ್ದಕ್ಕೆ ಕಾರಣ ಆದಿತ್ಯರಾವ್ನ ಉತ್ತರಕ್ಕೆ ಪೊಲೀಸರೇ ಶಾಕ್ ಆದರು. ಹಾಗಾದ್ರೆ ವಿಚಾರಣೆ ವೇಳೆ ಏನೆಲ್ಲ ಹೇಳಿದಾನೆ ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. मंगलूरु अंतर्राष्ट्रीय विमान निल्दाणदल्लि बांबिट प्रकरणद तनिखे चुरुकुगोळिसिरुव मंगलूरु पोलीसरु आरोपी आदित्य राव ई हिंदे बेंगळूरिन अंतर्राष्ट्रीय विमान निल्दाणक्के बांब बेदरिके हाकि जैलु सेरिद्द वेळेये मंगलूरु विमान निल्दाणदल्लि बांबिडलु संचु रूपिसिद्द एंदु विचारणे वेळे बायिबिट्टिद्दाने. ಅಲ್ಲದೆ ಬಾಂಬ್ನ ಮಾಸ್ಟರ್ ಮೈಂಡ್ ಈತ ಓಪನಿಯಾಗಿತ್ತು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳೇ ಅವನ ಟಾರ್ಗೆಟ್ ಎಂಬ ವಿಚಾರವನ್ನು ತಿಳಿಸಿದ್ದಾನೆ. ಅಲ್ಲದೆ ಬಾಂಬ್ ತಯಾರಿಕೆಗೆ 100 ಕ್ಕೂ ಹೆಚ್ಚು ಬಗೆಯ ಸಾಮಗ್ರಿ ಖರೀದಿಸಿದ್ದು ವೆಬ್ಸೈಟ್ ಮೂಲಕ ಬಾಂಬ್ ತಯಾರಿಸುವ ವಿಧಾನವನ್ನು ತಿಳಿದುಕೊಂಡಿದ್ದೆ ಎಂದು ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿದ್ದಾನೆ. आरोपी ई हिंदे बेंगलूरिन विमान निल्दाणक्के बांब बेदरिके हाकि चिक्कबळ्ळापुर जैलु पालागिद्द वेळे मंगलूरु विमान निल्दाणक्के बांब इडुव संचु रूपिसिद्द. बांब्न मास्टर मैंड तानोब्बने बांब इडुव बग्गे एरडने व्यक्तिगे यावुदे माहिति इल्ल एंदु आदित्य राव विचारणेय वेळे हेळिरुवुदागि सुद्दिगोष्ठियल्लि मंगलूरु नगर पोलीस आयुक्तरद पिएस हर्ष हेळिदरु. ಈ ಪ್ರಕರಣವನ್ನು ರಾಷ್ಟ್ರೀಯ ಬೆದರಿಕೆ ಮತ್ತು ವಿಧ್ವಂಸಕ ಕೃತ್ಯವೆಂದು ಪರಿಗಣಿಸಿ ಆರೋಪಿಯ ವಿರುದ್ಧ ಕಾನೂನು ಬಾಹಿರ ಕಾಯ್ದೆ ಮತ್ತು ಸ್ಫೋಟಕ ವಸ್ತುಗಳ ಕಾಯ್ದೆಯ ವಿವಿಧ ವಿಭಾಗಗಳ ಅಡಿಯಲ್ಲಿ ಕೇಸ್ ದಾಖಲಿಸುವುದಾಗಿ ಹೇಳಿದ್ದಾರೆ. ರಾಜ್ಯವನ್ನೇ ಬೆಚ್ಚಿಬೀಳಿಸಿದ ಮಂಗಳೂರು ಬಾಂಬ್ ಸ್ಫೋಟದ ಆರೋಪಿ ಆದಿತ್ಯ ರಾವ್ ಸದ್ಯ ಪೊಲೀಸರ ವಶದಲ್ಲಿದ್ದಾನೆ. ಅಲ್ಲದೆ ಕಾರ್ಕಳದ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿರುವ ಬಾಂಬರ್ ಆದಿತ್ಯ ರಾವ್ ಬಗ್ಗೆ 8 ಸಿಸಿಟಿವಿ ವಿಡಿಯೋ ಲಭ್ಯವಾಗಿದೆ. ಇದೀಗ ಆರೋಪಿ ಆದಿತ್ಯ ರಾವ್ನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಲಯ ಆದೇಶ ನೀಡಿದೆ. ಮಂಗಳೂರಿನ ಪ್ರಥಮ ದರ್ಜೆ 6ನೇ ಜಿಎಂಎಫ್ಸಿ ನ್ಯಾಯಾಲಯದ ಮುಂದೆ ಪೊಲೀಸರು ಆರೋಪಿಯನ್ನ ಹಾಜರುಪಡಿಸಿದ್ರು. ನಂತರ ನ್ಯಾಯಾಧೀಶರಾದ ಕಿಶೋರ್ ಕುಮಾರ್ ಕೆಎನ್ ಅವರು ಆರೋಪಿಯನ್ನ 10 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶವನ್ನ ನೀಡಿದ್ದಾರೆ. ब्यूरो रिपोर्ट वी4 न्यूज़ 24/7 मंगलूरू.